Guys, welcome to Sai Study Circle. Ivattu naavu third semester BCom NEP syllabus do corporate accounting anno subject alli modalne chapter underwriting yenido underwriting andre ee underwriting anta helidre simple aagi helbeku andre taking the responsibility undertaking the responsibility yen responsibility tagolodu ನಮ್ಗೆಲ್ಲ ಗೊತ್ತೇ ಇದೆ. ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಗೆ ಕ್ಯಾಪಿಟಲ್ ಬೇಕು ಅಂದ್ರೆ ದುಡ್ಡು ಬೇಕು ಬಿಸ್ನೆಸ್ ಮಾಡೋದಕ್ಕೆ ಅಂದ್ರೆ ಅದು ಎಲ್ಲಿಂದ ತಗೊಳ್ತಾರೆ? ಬ್ಯಾಂಕ್ ಇಂದ ಅಲ್ಲ ತಗೊಳ್ಳೋದು, ಫಸ್ಟ್ ಪಬ್ಲಿಕ್ ಇಂದ ತಗೊಳ್ತಾರೆ. ಯಾಕೆ ಅಂದ್ರೆ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಅಂದ್ರೆ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ, ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಮಾಡ್ತಾರೆ, ಅವ್ರಿಗೆ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಬೇಕಾಗುತ್ತೆ. ಆ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಯಾರು ಕೊಡ್ತಾರೆ? ಬ್ಯಾಂಕ್ ಕೊಡ್ತಾ, ಫ್ರೆಂಡ್ಸ್ ಕೊಡ್ತಾರ, ರಿಲೇಟಿವ್ಸ್ ಕೊಡ್ತಾರ, ಹೆಂಡತಿ ಕೊಡ್ತಾಳ, ಗಂಡ ಕೊಡ್ತಾನ? ಇಲ್ಲ. ಹಾಗಾದ್ರೆ ಯಾರು ಕೊಡ್ತಾರೆ ಅಂದ್ರೆ ಜಾಯಿಂಟ್ ಸ್ಟಾಕ್ ಕಂಪನಿಗೆ ಪಬ್ಲಿಕ್ ದುಡ್ಡು ಕೊಡ್ತಾರೆ. ಸರ್, ಪಬ್ಲಿಕ್ ಹತ್ರ ಅಷ್ಟು ದುಡ್ಡು ಇರುತ್ತಾ ಅಂತ ಹೇಳಿದ್ರೆ, ಪಬ್ಲಿಕ್ ಇಂದ ಲಾರ್ಜ್ ಅಮೌಂಟ್ ಅಲ್ಲಿ ತಗೊಳ್ಳಲ್ಲ, ಸ್ಮಾಲ್ ಸ್ಮಾಲ್ ಅಮೌಂಟ್ ಅಲ್ಲಿ. 10 ರುಪೀಸ್ ಒಂದು ಶೇರ್, 10 ರುಪೀಸ್ ನೀವು ಒಂದು ಶೇರ್ ತಗೊಂಡ್ರೆ, 10 ರೂಪಾಯಿ ಕೊಟ್ಟು ಒಂದು ಶೇರ್ ತಗೊಂಡ್ರೆ ನೀವು ನಮ್ಮ ಕಂಪನಿಗೆ ಓನರ್ ಆಗ್ತೀರಾ, ಮೆಂಬರ್ ಆಗ್ತೀರಾ? ನಾವು ಆ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ತೀವಿ, ಬರೋ ಲಾಭದಲ್ಲಿ ನಿಮ್ಗೆ ಒಂದು ಶೇರ್ ಕೊಡ್ತೀವಿ, ಆ ಪ್ರಾಫಿಟ್ ಅಲ್ಲಿ ಒಂದು ಒಂದು ಭಾಗ ಕೊಡ್ತೀವಿ. ಸೊ ಅಂದ್ರೆ ಇಲ್ಲಿ ಸ್ಮಾಲ್ ಅಮೌಂಟ್ ಅಂದ್ರೆ ಎಲ್ಲರೂ ಮುಂದಕ್ಕೆ ಬರ್ತಾರೆ ನೋಡಿ. ನಮ್ ದೇಶದಲ್ಲಿ 140+ ಕೋಟಿ ಜನ ಇದ್ದಾರೆ. ಅಂದ್ರೆ 140 ಕೋಟಿ ಜನ 10 ರೂಪಾಯಿ ಹಾಕಿದ್ರೆ 1400 ಕೋಟಿ ರೂಪಾಯಿ ಒಬ್ಬೊಬ್ರು ಒಂದೊಂದು ಶೇರ್ ತಗೊಂಡ್ರೆ 10 ರೂಪಾಯಿ. ನಾವು ಓದ್ತಾ ಇರೋರು ನಾವೇ 1000 ರೂಪಾಯಿ ಕೊಟ್ಟು ಒಂದ್ 100 ಶೇರ್ ತಗೊಳ್ತೀವಿ, ಹೌದಾ? 140 ಕೋಟಿ ಜನ ಇಂಟು ಒಬ್ಬೊಬ್ರು 10 ಶೇರ್ ತಗೊಂಡ್ರೆ 1400 ಇಂಟು 10 ರೂಪಾಯಿ ಹಾಕಿದ್ರೆ 14,000 ಕೋಟಿ ರೂಪಾಯಿ. ಅಂದ್ರೆ ಏನ ಹೇಳ್ತಾ ಇರೋದು, ಒಬ್ಬೊಬ್ರು ಬರೀ 100 ತಗೊಳ್ಳಲ್ಲ, ಲಾರ್ಜ್ ನಂಬರ್ಸ್ ಅನ್ನು ತಗೊಳ್ತಾರೆ. ಇಲ್ಲಿ ವೆರಿ ಸಿಂಪಲ್ ಆಗಿ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಬೇಕಾದಾಗ ಕಂಪನಿ ಪಬ್ಲಿಕ್ ನ ಅಪ್ರೋಚ್ ಮಾಡಬೇಕಾಗುತ್ತೆ, ಪಬ್ಲಿಕ್ ಹತ್ರ ಕೇಳಬೇಕಾಗುತ್ತೆ. ಬಟ್ ಪಬ್ಲಿಕ್ಗೂ ಕಂಪನಿಗೂ ಸಂಬಂಧನೇ ಇಲ್ಲ. ಕಂಪನಿ ಯಾರು ಅಂತ ಪಬ್ಲಿಕ್ ಗೊತ್ತಿಲ್ಲ, ಕಂಪನಿಗೆ ಪಬ್ಲಿಕ್ ಗೊತ್ತಿಲ್ಲ, ಪಬ್ಲಿಕ್ ಗೆ ಕಂಪನಿ ಯಾರು ಅಂತ ಗೊತ್ತಿಲ್ಲ, ಹೌದಾ? ಆದ್ರೆ ಶೇರ್ಸ್ ಅನ್ನ ಮಾರಬೇಕು. ಏನ್ ಮಾಡಬೇಕು? ಶೇರ್ಸ್ ನ ಮಾರಬೇಕು. ಯಾರಿಗೆ ಮಾರಬೇಕು? ಪಬ್ಲಿಕ್ ಮಾರಬೇಕು. ಶೇರ್ಸ್ ನ ಪಬ್ಲಿಕ್ ಗೆ ಕಂಪನಿ ಮಾರಬೇಕು. ಕಂಪನಿಗೆ ಪಬ್ಲಿಕ್ ಯಾರು ಅಂತ ಗೊತ್ತಿಲ್ಲ, ಏನ್ ಮಾಡೋದು ಅವಾಗ? ಆಗ ಈ ಕಂಪನಿಗಳು ಏನ್ ಮಾಡ್ತಾರೆ ಅಂದ್ರೆ, ಒಂದಷ್ಟು ಜನ ಏಜೆಂಟ್ ಗಳನ್ನ ಅಪಾಯಿಂಟ್ ಮಾಡ್ತಾರೆ. ಆ ಏಜೆಂಟ್ ಗಳನ್ನೇ ನಾವು ಅಂಡರ್ ರೈಟರ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅಂಡರ್ ರೈಟರ್ಸ್. ಈ ಏಜೆಂಟ್ ಗಳ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಕಂಪನಿ ಶೇರ್ಸ್ ನ ಮಾರಬೇಕು ಅಂದಾಗ ಅವ್ರು ಹೋಗಿ ನಾವು ಮಾರ್ಕೊಡ್ತೀವಿ ಕೊಡಿ ಸ್ವಾಮಿ ಅಂತ ಹೇಳಿ ಆ ಶೇರ್ಸ್ ಅನ್ನ ಪಬ್ಲಿಕ್ ಗೆ ಅವರು ಸೇಲ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಸರ್, ಈ ಏಜೆಂಟ್ ಗಳಿಗೆ ಪಬ್ಲಿಕ್ ಹೆಂಗ್ ಗೊತ್ತು ಸರ್ ಅಂತ ಹೇಳಿದ್ರೆ, ಯೂಶುವಲ್ ಆಗಿ ಯಾವಾಗ್ಲೂ ಅಷ್ಟೇ, ಯಾರು ಏಜೆಂಟ್ ಗಳು, ಯಾರು ಅಂಡರ್ ರೈಟರ್ಸ್ ಅಂದ್ರೆ ಬ್ಯಾಂಕ್ಗಳು, ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೀವಿ. ಈ ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಕ್ ಹತ್ರ ಪ್ರತಿ ದಿನ ಪ್ರತಿ ಕ್ಷಣ, ಹೌದಾ, ಬ್ಯಾಂಕ್ ಅವರ್ಸ್ ಅಲ್ಲಿ 365 ದಿನದಲ್ಲಿ ಜನರಲ್ ಹಾಲಿಡೇಸ್ ಬಿಟ್ಟು ಎಲ್ಲಾ ದಿನದಲ್ಲೂ ಬ್ಯಾಂಕ್ ಗಳಿಗೆ ಒಂದಲ್ಲ ಒಂದು ರೀಸನ್ ಗೆ ಬ್ಯಾಂಕ್ ನಾವು ಹೋಗ್ತೀವಿ, ಡೆಪಾಸಿಟ್ ಮಾಡೋಕೋ, ವಿತ್ಡ್ರಾ ಮಾಡೋದಕ್ಕೋ, ಇನ್ನೊಂದಕ್ಕೋ, ಮತ್ತೊಂದಕ್ಕೋ, ಚೆಕ್ ಬುಕ್ ತಗೊಳಕ್ಕೋ, ಏನೋ ಒಂದಕ್ಕೆ. ಅಲ್ಲೊಂದು ಪೋಸ್ಟ್ ನೋಡ್ತೀವಿ, ಏನಂತ, MRF ಕಂಪನಿ ಅವರು ಶೇರ್ಸ್ ಇಶ್ಯೂ ಮಾಡ್ತಾ ಇದೀವಿ, IPO ಇನಿಷಿಯಲ್ ಪಬ್ಲಿಕ್ ಇಶ್ಯೂ ಅಂತ ಹೇಳಿರ್ತಾರೆ, ಆಫರ್ ಅಂತ ಹಾಕಿರ್ತಾನೆ. ಓ, ಶೇರ್ಸ್ ಇದೆ, ನನ್ನ ಅಕೌಂಟ್ ಅಲ್ಲಿ 1,00,000 ಐತೆ, 1,00,000 ಹಾಕೋಣ ಬಿಡು. ಯಾರು ಇಲ್ಲಿ ನೋಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ, ಏನೂ ಇಲ್ಲ, ಸೀದಾ ಬ್ಯಾಂಕ್ ಹೋದೆ, ಗೊತ್ತಾಯ್ತು ಫಟ್ ಅಂತ ಹೋಗಿ ಅವನ ಹತ್ರ ಹೋಗಿ ಬ್ಯಾಂಕ್ ಹತ್ರ ಹೋಗಿ, ಸರ್ ಏನ್ ಸರ್ ಅದು ಅಂತ ಹೇಳಿದ್ರೆ, ನೋಡಪ್ಪ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಂಗಿದ್ರೆ ಮಾಡಪ್ಪ, ಕಂಪನಿ ಚೆನ್ನಾಗಿದೆ ಅದು, MRF ಗೊತ್ತಲ್ವ ನಮ್ಗೆ, ಟೈರ್ ಕಂಪನಿಗಳು ಒಳ್ಳೆ ಲಾಭ ಕೊಡ್ತಾರ, ನೋಡಪ್ಪ ಸರ್ ನನ್ಗೆ 1,000 ಶೇರ್ಸ್ ಬೇಕು ಸರ್. ಆಯ್ತಪ್ಪ, ನಿನ್ನ ಅಕೌಂಟ್ ಅಲ್ಲಿ ಎಷ್ಟು ಬೇಕು ಅಷ್ಟು, ಇಷ್ಟು ಇಷ್ಟು ಅಂತ ಹೇಳಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ತಾರೆ, ಕೊಡ್ತಾನೆ, ಅವ್ರ ಅಕೌಂಟ್ ಅಲ್ಲಿ 1,00,000 ಕಟ್ ಆಗುತ್ತೆ, ಶೇರ್ಸ್ ಅವ್ರು ಬರುತ್ತೆ ಮನೆಗೆ. ಅರ್ಥ ಆಗ್ತಿದ್ಯಾ? ಅಂಡರ್ಸ್ಟುಡ್? ಸಿ, ಹಾಗಾದ್ರೆ ಇಟ್ ಈಸ್ ವೆರಿ ಈಸಿ ಟು ಸೆಲ್ ಸಬ್ಸ್ಕ್ರೈಬ್ ಥ್ರೂ ಬೈ ಏಜೆಂಟ್ ಟು ದ ಪಬ್ಲಿಕ್ ವೆರಿ ಈಸಿಲಿ, ವೇರ್ ಕಂಪನಿ ಕೆನಾಟ್ ಸೆಲ್ ಆಲ್ ದ ಶೇರ್ಸ್ ಟು ದ ಪಬ್ಲಿಕ್. ಅಲ್ಲಿಗೆ ಸರ್ ಪಬ್ಲಿಕ್ ಕಂಪನಿ ಏನು ಸೇಲ್ ಮಾಡೋದಿಲ್ಲ ಅಂದ್ರೆ, ಕಂಪನಿನೂ ಸೇಲ್ ಮಾಡುತ್ತೆ,
ಆದ್ರೆ ಮೆಜಾರಿಟಿ ಶೇರ್ಸ್ ಯಾರು ಮಾಡ್ತಾರೆ ಏಜೆಂಟ್ ಗಳೇ ಮಾಡ್ತಾರೆ ಕಂಪನಿನೂ ಮಾರಬಹುದು ಈ ತರ ಈ ಶೇರ್ಸ್ ಅನ್ನಾಗ್ಲಿ ಡಿಬೆಂಚರ್ಸ್ ಅನ್ನಾಗ್ಲಿ ಈ ಅಂಡರ್ ರೈಟರ್ಸ್ ಏಜೆಂಟ್ಸ್ ಕಂಪನಿ ಪರವಾಗಿ ಸೇಲ್ ಮಾಡ್ಕೊಡೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ನಾವು ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಅಂಡರ್ ರೈಟಿಂಗ್ ಸರ್ ಇದೆಲ್ಲ ಕಥೆ ಬೇಡ ಸರ್ ನನಗೆ ಎರಡು ಮಾರ್ಕ್ಸ್ ಎಷ್ಟು ಬರೀಬೇಕು ಅಷ್ಟು ಹೇಳಿ ಸರ್ ಅಂತ ಕೇಳಿದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಅಂಡರ್ ರೈಟಿಂಗ್ ಸಿ ಅಂಡರ್ ರೈಟಿಂಗ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ನಾನು ಆಮೇಲೆ ಬರೆಸ್ತೀನಿ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಎ ಕಂಪನಿ ಅಂಡ್ ದೇರ್ ಅಂಡರ್ ರೈಟರ್ಸ್ ಆರ್ ಏಜೆಂಟ್ಸ್ ವೇರ್ ಏಜೆಂಟ್ಸ್ ಅಂಡರ್ ಟೇಕ್ಸ್ ಟು ಸಬ್ಸ್ಕ್ರೈಬ್ ಅಂಡರ್ಟೇಕ್ ಟು ಸಬ್ಸ್ಕ್ರೈಬ್ ಶೇರ್ಸ್ ಆರ್ ಡಿಬೆಂಚರ್ಸ್ ಆನ್ ಬಿಹಾಫ್ ಆಫ್ ದ ಕಂಪನಿ ಫಾರ್ ದ ಪರ್ಪಸ್ ಆಫ್ ಕಮಿಷನ್ ಅರ್ಥ ಆಗ್ತಿದ್ಯಾ ಅಂಡರ್ ರೈಟರ್ಸ್ ಕಂಪನಿಯ ಪರವಾಗಿ ಆ ಕಂಪನಿಯ ಶೇರ್ಸ್ ಅನ್ನ ಡಿಬೆಂಚರ್ಸ್ ನ ಪಬ್ಲಿಕ್ ಗೆ ಸೇಲ್ ಮಾಡಿ ಕೊಡ್ತಾರೆ ಕಮಿಷನ್ ಗೋಸ್ಕರ ಅದನ್ನೇ ನಾವು ಇಲ್ಲಿ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ಇಟ್ ಈಸ್ ಅನ್ ಅಗ್ರಿಮೆಂಟ್ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಅದನ್ನ ಏನಂತ ಹೇಳ್ತೀವಿ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಎಲ್ಲರಿಗೂ ನೆಕ್ಸ್ಟ್ ಸರ್ ಹಾಗಾದ್ರೆ ಹೂ ಈಸ್ ಅನ್ ಅಂಡರ್ ರೈಟರ್ ಹೂ ಈಸ್ ಅನ್ ಅಂಡರ್ ರೈಟರ್ ಅಂದ್ರೆ ಅನ್ ಅಂಡರ್ ರೈಟರ್ ಈಸ್ ಎ ಪರ್ಸನ್ ಹೂ ಅಂಡರ್ ಟೇಕ್ಸ್ ಟು ಸಬ್ಸ್ಕ್ರೈಬ್ ಟು ಸೆಲ್ ಶೇರ್ಸ್ ಡಿಬೆಂಚರ್ಸ್ ಆನ್ ಬಿಹಾಫ್ ಆಫ್ ಕಂಪನಿ ಫಾರ್ ದ ಸೇಕ್ ಆಫ್ ಕಮಿಷನ್ ಸೇಮ್ ಇಲ್ಲಿ ಅಗ್ರಿಮೆಂಟ್ ಅನ್ನೋದು ಒಂದಿರಲ್ಲ ಅಷ್ಟೇ ಅಂಡರ್ ರೈಟರ್ಸ್ ಆರ್ ಎ ಪರ್ಸನ್ಸ್ ಹೂ ಅಗ್ರೀಸ್ ಟು ಹೂ ಅಂಡರ್ ಟೇಕ್ಸ್ ಟು ಸೆಲ್ ದ ಶೇರ್ಸ್ ಡಿಬೆಂಚರ್ಸ್ ಆನ್ ಬಿಹಾಫ್ ಆಫ್ ದ ಕಂಪನಿ ಫಾರ್ ಕಮಿಷನ್ ಅಷ್ಟೇ ಅಲ್ಲ ಅಗ್ರಿಮೆಂಟ್ ಅನ್ನೋ ವರ್ಡ್ ಇರಲ್ಲ ಅಂಡರ್ ರೈಟಿಂಗ್ ಏನ್ ಬರೀತಿರೋ ಅದನ್ನೇ ಇಲ್ಲೇ ಅದನ್ನೇ ಬರೀರಿ ಬಟ್ ಇಲ್ಲಿ ಇಟ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಅನ್ನೋದನ್ನ ಬಿಟ್ಬಿಡಿ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಟೈಪ್ಸ್ ಆಫ್ ಅಂಡರ್ ರೈಟಿಂಗ್ ಸರ್ ಅಂಡರ್ ರೈಟಿಂಗ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಹೇಳಿದ್ರೆ ಮೊದಲನೇದು ಪ್ಯೂರ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ಸರ್ ಏನಿದು ಪ್ಯೂರ್ ಅಂಡರ್ ರೈಟಿಂಗ್ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಮುಖಾಂತರ ಹೋಗ್ತೀನಿ ಸೇ ಒಂದು ಕಂಪನಿ ಒಂದು 1 lakh ಶೇರ್ಸ್ ಅನ್ನ ಇಶ್ಯೂ ಮಾಡಿದೆ ಪಬ್ಲಿಕ್ ಗೆ ಓಕೆನಾ ಒಂದೊಂದು ಶೇರ್ ಬೆಲೆ 10 ರೂಪಾಯಿ ಪ್ರಕಾರ 1 lakh ಶೇರ್ಸ್ ನ ಪಬ್ಲಿಕ್ ಗೆ ಇಶ್ಯೂ ಮಾಡಿದೆ ಈ 1 lakh ಶೇರ್ಸ್ ನ ABCD 4 ಜನಕ್ಕೆ 25,000 ಒಬ್ಬವನು ಮಾರ್ಕೊಡ್ರಪ್ಪ ಅಂತ ಹೇಳುತ್ತೆ ಓಕೆನಾ ನಿಮಗೆ ಕಮಿಷನ್ ಕೊಡ್ತೀನಿ ನೀವು ಎಷ್ಟೆಷ್ಟು ಮಾಡಿರ್ತೀರಾ ಅದ್ರ ಮೇಲೆ ಕಮಿಷನ್ ಕೊಡ್ತೀನಿ ಅಂತ ಹೇಳುತ್ತೆ ಈ ಅಂಡರ್ ರೈಟರ್ಸ್ ಏನ್ ಮಾಡ್ತಾರೆ ಒಂದ್ ತಿಂಗಳ ಒಂದೂವರೆ ತಿಂಗಳ 2 ತಿಂಗಳ ಟೈಮ್ ಇರುತ್ತೆ 60 ಡೇಸ್ ಟೈಮ್ ಇರುತ್ತೆ ಆ 60 ಡೇಸ್ ಒಳಗಡೆ 25,000 ಶೇರ್ಸ್ ಬೈ ಈಚ್ ಪರ್ಸನ್ ಈಚ್ ಅಂಡರ್ ರೈಟರ್ ಶುಡ್ ಸೆಲ್ ಟು ದ ಪಬ್ಲಿಕ್ ಓಕೆನಾ ಅವರು ಒಂದ್ಸರಿ ನಾನು 25,000 ಶೇರ್ಸ್ ನ ಮಾರ್ತೀನಿ ಅಂತ ಹೇಳಿದ್ರೆ 25,000 ಶೇರ್ಸ್ ಇಂಟು 10 ರುಪೀಸ್ 2,50,000 ರುಪೀಸ್ ಎಂಡ್ ಆಫ್ ದ 60 ಡೇಸ್ ಏನಿರುತ್ತೆ ಆ ದಿನದಲ್ಲಿ 2.5 ಲಕ್ಷ ರೂಪಾಯಿನ ಅಂಡರ್ ರೈಟರ್ ಎ ಅನ್ನೋನು ಕಂಪನಿಗೆ ಕೊಟ್ಬಿಡ್ಬೇಕು ಅರ್ಥ ಆಗ್ತಿದ್ಯಾ ಅವ್ರು ಪಬ್ಲಿಕ್ ಗೆ ಸೇಲ್ ಮಾಡ್ಲಿ ಮಾಡದೆ ಹೋಗಿ ಅರ್ಥ ಆಗ್ತಿದ್ಯಾ ಈ 2.5 ಲಕ್ಷ ರೂಪಾಯಿ ಮೇಲೆ ಎಷ್ಟು ಕಮಿಷನ್ ಬರಬೇಕು ಅಷ್ಟು ಕಮಿಷನ್ ಕಂಪನಿ ಎಣಿಸ್ಬಿಟ್ಟು ಅಂಡರ್ ರೈಟರ್ಸ್ ಕೊಟ್ಬಿಡ್ತಾರೆ ಇಲ್ಲ ಅಂದ್ರೆ ನೀನ್ ಕೊಡೋ ದುಡ್ಡಲ್ಲಿ 2.5 ಲಕ್ಷದಲ್ಲಿ ನೀನ್ ಕಮಿಷನ್ ಮೂಲ್ಕೊಂಡ್ ಬೇಕಿ ಕೊಡೋ ಅಂತ ಹೇಳ್ಬಿಡುತ್ತೆ ಅರ್ಥ ಆಯ್ತಾ ನಿಮ್ ಕೇಳಿದ್ದು ಸೊ ಇದು ಅಂದ್ರೆ ಅಂಡರ್ ರೈಟರ್ಸ್ ಯಾವ ರೀತಿ ಅಗ್ರಿಮೆಂಟ್ ಬರ್ತಾರೆ ನಾನು ಸೇಲ್ ಮಾಡಿ ಕೊಟ್ಟೇ ಕೊಡ್ತೀನಿ ಕೊಡಕ್ ಆಗಿಲ್ಲ ಅಂದ್ರೆ ಮಾರಕ್ ಆಗಿಲ್ಲ ಅಂದ್ರೆ ನಾನೇ ಪರ್ಚೇಸ್ ಮಾಡ್ತೀನಿ ಅಂತ ಒಪ್ಕೊಂಡಿರ್ತಾನೆ ಪ್ಯೂರ್ ಅಂಡರ್ ರೈಟಿಂಗ್ ಅರ್ಥ ಆಗ್ತಿದ್ಯಾ ಯಾವುದೇ ಬೇರೆ ಯಾವುದೇ ತರದ ಅಂಡರ್ ರೈಟಿಂಗ್ ಇಲ್ಲ ಇಲ್ಲಿ 25,000 ಓದ್ಲ ಹೊಡ್ಕೊಂಡು ಇದ್ಬಿಟ್ಟು 1,000 ಶೇರ್ಸ್ ಸೇಲ್ ಮಾಡ್ಬಿಟ್ಟು 24,000 ಶೇರ್ಸ್ ಸರ್ ಮಾರಕ್ ಆಗಿಲ್ಲ ನಾನು ತಗೊಳ್ಳಿ ವಾಪಸ್ ಕೊಡಂಗಿಲ್ಲ ಓಕೆನಾ ಯಾಕೆ ಅಂದ್ರೆ ಇಟ್ ಈಸ್ ಅನ್ ಅಗ್ರಿಮೆಂಟ್ ದಟ್ ಯು ಹ್ಯಾವ್ ಟು ಕಂಪಲ್ಸರಿಲಿ ಸಬ್ಸ್ಕ್ರೈಬ್ ಇಫ್ ಯು ಕೆನ್ ನಾಟ್ ಸಬ್ಸ್ಕ್ರೈಬ್ ದೆನ್ ಯು ಹ್ಯಾವ್ ಟು ಬೈ ಇಟ್ ದೆನ್ ಯು ಹ್ಯಾವ್ ಟು ಬೈ ದೋಸ್ ಶೇರ್ಸ್ ಅರ್ಥ ಆಗ್ತಿದ್ಯಾ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಎಸ್ ಎ ಪ್ಯೂರ್ ಅಂಡರ್ ರೈಟಿಂಗ್ ಎಲ್ಲಿ ಟೈಪ್ಸ್ ಆಫ್ ಅಂಡರ್ ರೈಟಿಂಗ್ ಅಲ್ಲಿ ಮೊದಲನೇದು ಪ್ಯೂರ್ ಅಂಡರ್ ರೈಟಿಂಗ್ ಕ್ಲಿಯರ್ ಎರಡನೇದು ಕಂಪ್ಲೀಟ್ ಅಂಡರ್ ರೈಟಿಂಗ್ ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಹೇಳಿದ್ರೆ ಕಂಪನಿ 1 lakh ಶೇರ್ಸ್ ನ ಇಶ್ಯೂ ಮಾಡಿದೆ ಆ 1 lakh ಶೇರ್ಸ್ ಅನ್ನ 4 ಜನಕ್ಕೂ 25,000 25,000 25,000 25,000 4 ಜನಕ್ಕೂ ಈಕ್ವಲ್ ಆಗಿ ಹಾಕ್ಬಿಟ್ಟಿದೆ
ಅಥವಾ ಇವನಿಗೆ ಇಪ್ಪತ್ತು ಇವ್ರು ಮೂವತ್ತು ಇವ್ರು ಮೂವತ್ತು ಇವನಿಗೆ ಇಪ್ಪತ್ತು ಒಂದು ಲಕ್ಷ ಸರಿ ಹೋಯ್ತು. ಟೋಟಲ್ ಎಷ್ಟು ಇಶ್ಯೂ ಮಾಡಿದೆ ಅಷ್ಟು ಶೇರ್ಸ್ ಅನ್ನ ಪಬ್ಲಿಕ್ ಅಂಡರ್ ರೈಟರ್ಸ್ ಕೊಟ್ಟು ಬಿಟ್ರೆ ಅದನ್ನ ನಾವು ಏನಂತ ಹೇಳ್ತೀವಿ, ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾರ್ಷಿಯಲ್ ಅಂಡರ್ ರೈಟಿಂಗ್. ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂದ್ರೆ ಕಂಪನಿ ಒಂದು ಲಕ್ಷ ಶೇರ್ಸ್ ನ ಇಶ್ಯೂ ಮಾಡಿದೆ ಪಬ್ಲಿಕ್ ಗೆ, ಇದರಲ್ಲಿ ಎ ಬಿ ಸಿ ಡಿ ಗೆ ನಾಲ್ಕು ಜನಕ್ಕೂ ಒಬ್ಬೊಬ್ಬರಿಗೆ 20,000 ಕೊಟ್ಟಿದೆ. ಎಷ್ಟು ಕೊಟ್ಟಿದೆ? 20,000. ನಾಲ್ಕು ಜನಕ್ಕೆ 20 20 20, ನಾಲ್ಕು ಜನಕ್ಕೆ ಎಷ್ಟಾಗುತ್ತೋ ನೀವು ಎಲ್ಲೋ ಬಿಟ್ಟು ಚಂದು ಇದು ಮಾಡಿದ್ರೆ ಹೆಂಗೆ ನೀನು ಚಂದು ಹೋಗೋದಿನ 20,000 × 4 ಎಷ್ಟಾಯ್ತು? 80,000 ಆಯ್ತು. ಬಟ್ ಇಶ್ಯೂ ಮಾಡಿರೋದು ಎಷ್ಟು? 1 lakh ಶೇರ್ಸ್. ಹಾಗಾದ್ರೆ ಈ 20,000 ಯಾರು ಮಾಡ್ತಾರೆ? ಕಂಪನಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ಇಲ್ಲಿ ಇಶ್ಯೂ ಮಾಡಿರೋ ಶೇರ್ಸ್ ಅಲ್ಲಿ ಪಾರ್ಷಿಯಲ್ ಒಂದಷ್ಟು ಮಾತ್ರನೇ ಯಾರಿಗೆ ಅಂಡರ್ ರೈಟರ್ಸ್ ಗೆ ಕೊಟ್ಟಿದ್ದಾರೆ, ಉಳಿದಂತೆ ಶೇರ್ಸ್ ಅನ್ನ ಕಂಪನಿನೇ ಮಾರಿದ್ರೆ ಅದನ್ನ ನಾವು ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ. ಗಾಡಿ ಅರ್ಥ ಆಯ್ತಾ? ಓಕೆ, ಪಾರ್ಷಿಯಲ್ ಅರ್ಥ ಆಯ್ತು, ಕಂಪ್ಲೀಟ್ ಅರ್ಥ ಆಯ್ತು, ಪ್ಯೂರ್ ಅಂಡರ್ ರೈಟಿಂಗ್ ಅರ್ಥ ಆಯ್ತು. ಈಗ ನೆಕ್ಸ್ಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್. ಈಗ ನಮ್ಮ ಹತ್ರ ನಾಲ್ಕು ಜನ ಇದಾರೆ ಅಂತ ಅನ್ಕೋಣ, 1 lakh ಶೇರ್ಸ್ ನ ಇಶ್ಯೂ ಮಾಡಿದ್ದೀವಿ, ನಾಲ್ಕು ಜನಕ್ಕೂ ಫುಲ್ ಎ ಬಿ ಸಿ ಡಿ ಗೆ 25,000 ಶೇರ್ಸ್ ಒಬ್ಬೊಬ್ಬರಿಗೆ ಕೊಟ್ಟಿದ್ದೀವಿ, ಒಪ್ಕೊಂಡಿದ್ದಾರೆ. ಈ ಒಪ್ಕೊಂಡಿರೋ ಶೇರ್ಸ್ ಅಲ್ಲಿ ಕಂಪನಿಗೆ ಹೆಂಗ್ ಗೊತ್ತಾಗುತ್ತೆ? ಎ ಎಷ್ಟು ಮಾರಿದಾನೆ, ಡಿ ಎಷ್ಟು ಮಾರಿದಾನೆ, ಬಿ ಎಷ್ಟು ಮಾರಿದಾನೆ, ಸಿ ಎಷ್ಟು ಮಾರಿದಾನೆ, ಹೆಂಗ್ ಗೊತ್ತಾಗುತ್ತೆ? ಅದಕ್ಕೆ ಏನ್ ಮಾಡುತ್ತೆ ಕಂಪನಿ, ಈ ನಾಲ್ಕು ಜನಕ್ಕೂ ಹೇಳುತ್ತೆ, ನೋಡಪ್ಪ ನೀವು ಎಷ್ಟೆಷ್ಟು ಶೇರ್ಸ್ ನ ಮಾರ್ತಿರಲ್ವಾ ಆ ಶೇರ್ ಅಪ್ಲಿಕೇಶನ್ ಮೇಲೆ ನಿಮ್ದೊಂದು ಸೀಲ್ ನ ಗುದ್ದಿ ಅಂತ ಹೇಳುತ್ತೆ. ಅರ್ಥ ಆಗ್ತಿದ್ಯಾ? ಶೇರ್ ಅಪ್ಲಿಕೇಶನ್ ಮೇಲೆ ನಿಮ್ಮ ಬ್ಯಾಂಕ್ ನಿಮ್ಮ ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ನಿಮ್ಮ ಹೆಸರುದು ಒಂದು ಸೀಲ್ ಅನ್ನ ಹಾಕಿ ಅಂತ ಹೇಳುತ್ತೆ. ಆ ಸೀಲ್ ಹಾಕೋ ಮುಖಾಂತರ ಕಂಪನಿ ಗೊತ್ತಾಗುತ್ತೆ ಎ ಇಷ್ಟು ಮಾಡಿದಾನೆ, ಬಿ ಎಷ್ಟು ಮಾಡಿದ್ದಾನೆ, ಸಿ ಎಷ್ಟು ಮಾಡಬೇಕು, ಡಿ ಎಷ್ಟೆಷ್ಟು ಮಾಡಿದ್ದಾನೆ. ಡಿಫರೆಂಟ್ ಆಗಿ ಹೇಳಿದ್ದೀನಿ, ಓಕೆನಾ? ಅಂದ್ರೆ ಇದು ನಾವು ಮಾರ್ಕೆಟ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ಅಪ್ಲಿಕೇಶನ್ ಶೇರ್ಸ್ ಮೇಲಾದ್ರೆ ಯಾವ ಅಂಡರ್ ರೈಟರ್ ಮಾರಿದಾನೆ ಆ ಅಂಡರ್ ರೈಟರ್ ಸೀಲ್ ಇದ್ದಿದ್ದೆ ಅದರಲ್ಲಿ ಅದನ್ನ ನಾವು ಮಾರ್ಕೆಟ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಚೈತ್ರಾ ಅರ್ಥ ಆಯ್ತಾ? ಅನ್ಮಾರ್ಕೆಟ್ ಅಪ್ಲಿಕೇಶನ್ಸ್ ಅಂದ್ರೆ ನಾನು ಅವಾಗ್ಲೇ ಹೇಳಿದೆ, ನಾಲ್ಕು ಜನನು 25,000 ಒಪ್ಕೊಂಡಿದ್ದಾರೆ ಮಾರ್ತೀನಿ ಅಂತ. ಹಂಗಂದ ಅಷ್ಟ್ ಮಾತ್ರಕ್ಕೆ ಎ ಬಿ ಸಿ ಡಿ ನಾಲ್ಕೇ ಜನ ಮಾರ್ಬೇಕು ಅಂತ ಏನು ಇಲ್ಲ. ಕಂಪನಿನೂ ಬೇಕಾದ್ರೆ ಡೈರೆಕ್ಟ್ ಆಗಿ ಮಾರ್ಬಹುದು, ಅಂಡರ್ ರೈಟಿಂಗ್ ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಇರುತ್ತೆ. ಯಾವ್ಯಾವ್ದು ಶೇರ್ಸ್ ಅನ್ನ ಕಂಪನಿನೇ ಡೈರೆಕ್ಟ್ ಆಗಿ ಮಾರಿರುತ್ತೆ ಆ ಅಪ್ಲಿಕೇಶನ್ಸ್ ಮೇಲೆ ಯಾವುದೇ ಸೀಲು ಇರೋದಿಲ್ಲ. ಅರ್ಥ ಆಗ್ತಿದ್ಯಾ? ಯಾವ ಶೇರ್ಸ್ ಮೇಲೆ ಸೀಲ್ ಇರಲ್ಲ ಅವು ಎಲ್ಲ ಕೂಡ ಯಾರು ಮಾರಿರ್ತಾರೆ? ಕಂಪನಿನೇ ಡೈರೆಕ್ಟ್ ಆಗಿ ಮಾರಿರುತ್ತೆ. ಅಂತ ಎಲ್ಲ ಅಪ್ಲಿಕೇಶನ್ಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳಿ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಫರ್ಮ್ ಅಂಡರ್ ರೈಟಿಂಗ್. ಸರ್, ವಾಟ್ ಈಸ್ ದಿಸ್ ಫರ್ಮ್ ಅಂಡರ್ ರೈಟಿಂಗ್? ನೋಡಿ, ಒಬ್ಬೊಬ್ಬ ಅಂಡರ್ ರೈಟರ್ನು ಒಂದೊಂದು ಫರ್ಮ್ ಅಂತ ಹೇಳ್ತೀವಿ. ಒಬ್ಬೊಬ್ಬ ಅಂಡರ್ ರೈಟರ್ನು ಒಬ್ಬೊಬ್ಬ ಫರ್ಮ್ ಅಂತ ಹೇಳ್ತೀವಿ, ಒಂದೊಂದು ಕಂಪನಿ ಅಂತ ಹೇಳ್ತೀವಿ, ಅಥವಾ ಒಂದೊಂದು ಫರ್ಮ್ ಅಂತ ಹೇಳ್ತೀವಿ, ಒಂದೊಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಕಂಪನಿ ಶೇರ್ಸ್ ನ ಇಶ್ಯೂ ಮಾಡಿದಾಗ ಈ ಅಂಡರ್ ರೈಟರ್ಸ್ ಇಷ್ಟಿಷ್ಟು ಶೇರ್ಸ್ ಮಾರ್ತೀನಿ ಅಂತ ಒಪ್ಕೊಂಡ್ರೆ ಕೆಲವು ಸಾರಿ ಈ ಅಂಡರ್ ರೈಟರ್ಸ್ ಕಂಪನಿಗೆ ಒಂದು ಕಮಿಟ್ಮೆಂಟ್ ಕೊಡುತ್ತೆ, ಒಂದು ಗ್ಯಾರಂಟಿ ಕೊಡುತ್ತೆ. ಏನಂತ? ಸರ್, ನೀವು 25,000 ಒಬ್ಬೊಬ್ಬರು ಕೊಟ್ಟಿದ್ದೀರಲ್ವಾ, ಇದರಲ್ಲಿ ಏ ಹೇಳ್ತೇನೆ ಸರ್, 25,000 ನನಗೆ 5,000 ಶೇರ್ಸ್ ನಾನೇ ಪರ್ಚೇಸ್ ಮಾಡ್ಬಿಡ್ತೀನಿ ಸರ್. ಬಿ ಹೇಳ್ತೇನೆ ಸರ್, ಅವನ 5,000 ಏನ್ ಸರ್, ನಾನು 6,000 ಪರ್ಚೇಸ್ ಮಾಡ್ತೀನಿ ಸರ್. ಸಿ ಹೇಳ್ತೇನೆ ನನ್ಗೆ ಅಷ್ಟೆಲ್ಲ ಬೇಡ, ಒಂದ್ 2,000 ಕೊಟ್ಟೋಗ್ತೀನಿ ಸರ್, ನನಗೆ ಅಂತ ಬೇಕು, ಮಿಕ್ಕಿದ್ದನ್ನು ಪಬ್ಲಿಕ್ ಮಾಡ್ತೀನಿ. ಸಿ, ಇಲ್ಲಿ ಗ್ಯಾರಂಟಿ ಆಗಿ ಆ ಫರ್ಮ್ ಅಂಡರ್ ರೈಟರ್ಸ್ ಏನಂತ ಮಾಡಿದ್ದಾರೆ, ನನಗೆ ಬೇಕು, ನಾನೇ ಪರ್ಚೇಸ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅಂತ ಅಪ್ಲಿಕೇಶನ್ಸ್ ನ ನಾವು ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಎಲ್ಲರಿಗೂ ಇದು ನಮಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್. ನೆಕ್ಸ್ಟ್ ಕಮಿಷನ್. ಈ ಎ ಬಿ ಸಿ ಡಿ ಅಥವಾ ಎಕ್ಸ್ ವೈ ಝಡ್ ಎ ಏನೇನಿದೆ, ಪಿ ಕ್ಯೂ ಆರ್, ಅವರೆಲ್ಲ ಅಂಡರ್ ರೈಟರ್ಸ್ ಏನಿದ್ದಾರೆ,
ಅವ್ರಿಗೆ ಕಮಿಷನ್ ಕೊಡ್ತೀವಿ. ಎಷ್ಟು ಕಮಿಷನ್ ಕೊಡ್ತೀವಿ ನೋಡಿ, ಆಸ್ ಪರ್ ದ ಕಂಪನೀಸ್ ಆಕ್ಟ್ 2013 ಶೇರ್ಸ್ ಏನಾದ್ರೂ ಆಗಿದ್ರೆ ಮಾರಿದ್ರೆ 2.5% ಅಷ್ಟು ಕಮಿಷನ್ ಕೊಡ್ತೀವಿ. ಅದೇ ಡಿಬೆಂಚರ್ಸ್ ಏನಾದ್ರೂ ಸೇಲ್ ಮಾಡಿದ್ರೆ 5% ಕಮಿಷನ್ ಕೊಡ್ತೀವಿ. ಅರ್ಥ ಆಗ್ತದ್ಯಾ? ಈಗ ಸಪೋಸ್ ಒಂದು ಶೇರ್ ಬೆಲೆ 100 ರೂಪಾಯಿ ಅಂತ ಇಟ್ಕೊಳ್ಳಿ, ಒಬ್ಬೊಬ್ಬನು 10,000 ಶೇರ್ಸ್ ಒಪ್ಕೊಂಡಿದ್ದ, ಈಗ 10,000 ಇಂಟು 100 ರೂಪಾಯಿ ಅಂತ ಹೇಳಿದ್ರೆ 6 ಸೊನ್ನೆಗಳಾಗ ಕರೆಕ್ಟಾ? 6 ಸೊನ್ನೆ ಅಂದ್ರೆ ಎಷ್ಟು ಬರುತ್ತೆ? 10 ಲಕ್ಷ ಆಗುತ್ತೆ. 10 ಲಕ್ಷದ ಮೇಲೆ 2.5% ಕಮಿಷನ್ ಕೊಡ್ತೀವಿ. ಅದೇ ಡಿಬೆಂಚರ್ಸ್ ಆದ್ರೆ 5% ಕೊಡ್ತೀವಿ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅಬೌಟ್ ದಿ ಥಿಯರಿಟಿಕಲ್ ಪಾರ್ಟ್ ಆಫ್ ದ ಅಂಡರ್ ರೈಟಿಂಗ್. ಈಗ ಫಾರ್ಮಿಂಗ್ ಸರ್, ಪ್ರಾಬ್ಲಮ್ಸ್ ಮಾಡಬೇಕು. ಈ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಅಕೌಂಟ್ ಏನಾದ್ರೂ ಓಪನ್ ಮಾಡ್ತೀವ? ಡೆಬಿಟ್, ಕ್ರೆಡಿಟ್, ಬ್ಯಾಲೆನ್ಸ್ ಶೀಟ್ ಏನು ಮಾಡಲ್ಲ. ಹಾಗಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀವಿ. ಇದನ್ನೇ ಸ್ಟೇಟ್ಮೆಂಟ್ ಶೋಯಿಂಗ್, ಏನಿದೋ ಸ್ಟೇಟ್ಮೆಂಟ್ ಶೋಯಿಂಗ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಅಂತ ಒಂದು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ ಅಂದ್ರೆ ಈಗ ಫಸ್ಟ್ ಡೇ ನಲ್ಲಿ ABCD ಎಲ್ಲರೂ ನನ್ಗೆ ಇಷ್ಟಿಷ್ಟು ಶೇರ್ಸ್ ಒಪ್ಕೊಂಡಿದಾರಲ್ವಾ, ಒಪ್ಕೊಂಡ ಮೇಲೆ ಎಂಡ್ ಆಫ್ ದ ಡೇಟ್ ಅಲ್ಲಿ 60 ದಿನ ಟೈಮ್ ಕೊಟ್ಟಿರ್ತಾರೆ. 60ನೇ ದಿನ ಕಂಪನಿಗೆ ಗೊತ್ತಾಗ್ಬೇಕು ಯಾವನೇ ಅವನ್ ಎಷ್ಟೆಷ್ಟು ಮಾರೋನೆ, ಹೌದು ತಾನೆ, ಯಾವ್ಯಾವ ಅಂಡರ್ ರೈಟರ್ಸ್ ಇನ್ನು ಎಷ್ಟೆಷ್ಟು ಮಾರ್ಬೇಕು, ಯಾರ್ಯಾರು ಎಷ್ಟೆಷ್ಟು ಮಾರ್ಬೇಕು, ಎಷ್ಟೆಷ್ಟು ಉಳಿಸ್ಕೊಂಡಿದ್ದಾರೆ, ಅದನ್ನ ಕ್ಯಾಲ್ಕುಲೇಟ್ ಮಾಡೋದನ್ನೇ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಅಂತ ಹೇಳ್ತೀವಿ. ಈ ಲಯಬಿಲಿಟಿ ಏನಿದೆ ಅಲ್ವಾ, ಮಾರಕ್ ಆಗದೆ ಇರತಕ್ಕಂಥದ್ದನ್ನ ಅದನ್ನ ಯಾರು ಪರ್ಚೇಸ್ ಮಾಡಬೇಕು? ಅಂಡರ್ ರೈಟರ್ಸ್ ಪರ್ಚೇಸ್ ಮಾಡಬೇಕು. ಆಲ್ ಆಫ್ ಯು ಗಾಟ್ ಇಟ್? ಅಂಡರ್ಸ್ಟುಡ್? ಎಸ್ ಸರ್. ಇದಕ್ಕೆ ಫಸ್ಟ್ ಫಾರ್ಮೇಟ್ ಅಲ್ಲಿ ಫಸ್ಟ್ ಗ್ರಾಸ್ ಲಯಬಿಲಿಟಿ ತಗೊಳ್ತೀವಿ, ಅಂದ್ರೆ ಎಷ್ಟೆಷ್ಟು ಒಪ್ಕೊಂಡಿದ್ದಾರೆ. ಅದರಲ್ಲಿ ಮೊದಲು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಮೈನಸ್ ಮಾಡ್ತೀವಿ. ಸರ್, ಅನ್ಮಾರ್ಕ್ಡ್ ಅಂದ್ರೆ ಏನಂತ ಹೇಳಿದೀನಿ, ಕಂಪನಿನೇ ಡೈರೆಕ್ಟ್ ಆಗಿ ಮಾರಿದ್ರು. ನೋಡಿ, ಕಂಪನಿ ಶೇರ್ಸ್ ನ ಇಶ್ಯೂ ಮಾಡಿದೆ, ಕಂಪನಿ ಶೇರ್ಸ್ ನ ಇಶ್ಯೂ ಮಾಡಿದೆ, 4 ಜನಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಎಂಡ್ ಆಫ್ ದ ಡೇಟ್ ಅಲ್ಲಿ ಕಂಪನಿ ಎಲ್ಲ ಅಪ್ಲಿಕೇಶನ್ಸ್ ಯಾರ್ಯಾರು ಎಷ್ಟೆಷ್ಟು ಸೇಲ್ ಮಾಡಿದರೆ ಅದನ್ನ ಒಂದು ಡಬ್ಬದಲ್ಲಿ ತಗೊಂಡ್ಬಂದು ಕೊಡ್ತಾರೆ, ಅಥವಾ ಒಂದು ಬಂಡಲ್ ಮಾಡಿ ತಗೊಂಡ್ಬಂದು ಕೊಡ್ತಾರೆ. ಕಂಪನಿ ಏನ್ ಮಾಡುತ್ತೆ, ಎಲ್ಲ ಸ್ಕ್ರೂಟಿನೈಸ್ ಮಾಡುತ್ತೆ, ಎಲ್ಲ ಚೆಕ್ ಮಾಡುತ್ತೆ. ಓ, ಎ ಇಸ್ ಮಾರೋನೆ, ಬಿ ಇಸ್ ಮಾರೋನೆ, ಸಿ ಇಸ್ ಮಾರೋನೆ, ಡಿ ಇಸ್, ಹೆಂಗ್ ಗೊತ್ತಾಗುತ್ತೆ? ಅದ್ರ ಮೇಲೆಲ್ಲ ಏದೋ ಸೀಲ್ ಇರುತ್ತೆ, ಬಿದೋ ಸೀಲ್ ಇರುತ್ತೆ, ಸಿದೋ ಬಿದೋ ಸೀಲ್ ಇರುತ್ತೆ. ಯಾರಾದ್ರ ಮೇಲೆ ಸೀಲ್ ಇರೋದು ಅವೆಲ್ಲ ಯಾರ ಮೇಲೆ ಇರ್ತಾರೆ? ಕಂಪನಿನೇ ಮಾರಿರ್ತಾರೆ. ಈಗ ಕಂಪನಿ ಮಾರಿರ್ತಕ್ಕಂಥದ್ದು, ಹೌದಾ, ಕಂಪನಿ ಮಾರದ್ಮೇಲೆ ABCD ಇದ್ದು ಅವ್ರು ಮಾರಬೇಕಾಗಿರೋದು ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ? ಕಡಿಮೆ ಆಗುತ್ತೆ. ಯಾಕೆಂದ್ರೆ ಅವ್ರು 25,000 ಒಪ್ಕೊಂಡಿದ್ರು, ಕಂಪನಿನೇ ಡೈರೆಕ್ಟ್ ಆಗಿ 4,000 ಶೇರ್ಸ್ ಮಾರ್ಬಿಟ್ಟಿದೆ. ಅಲ್ಲಿಗೆ ಟೋಟಲ್ ಆಗಿ 1 ಲ್ಯಾಕ್ ಅಲ್ಲಿ 4,000 ಯಾರು ಬಂದಿದ್ದಾರೆ? ಕಂಪನಿ ಮಾರ್ಬಿಟ್ಟಿದೆ, ಕರೆಕ್ಟ್. ಆ 4,000 ಶೇರ್ಸ್ ಅಲ್ಲಿ ಈ 4 ಜನದ್ದು ಏನಾಗುತ್ತೆ? ಕಡಿಮೆ ಆಗುತ್ತೆ. ಅವಾಗ ಈಕ್ವಲ್ ಆಗಿ 1,000 ಕಡಿಮೆ ಆದ್ರೆ ಇನ್ ಎಷ್ಟು ಮಾರ್ಬೇಕು ಅವರು? 24,000 ಶೇರ್ಸ್ ಮಾರ್ಬೇಕು. ಅದರಲ್ಲಿ ABCD ಏನಾದ್ರೂ ನನಗೆ ಇಷ್ಟಿಷ್ಟು ಬೇಕು ಅಂತ ಫರ್ಮ್ ಅಂಡರ್ ರೈಟಿಂಗ್ ಕಮಿಟ್ಮೆಂಟ್ ಮಾಡ್ಕೊಂಡಿದ್ರೆ ಅದನ್ನು ಮೈನಸ್ ಮಾಡ್ತೀವಿ. ಯಾಕೆಂದ್ರೆ ಮಾಡ್ಲೇಬೇಕಲ್ವಾ, ಪಬ್ಲಿಕ್ ಎಷ್ಟು ಮಾಡಬೇಕು ಮಾಡ್ತೀರಾ ಅನ್ನೋದು ಬೇಕು ನಮ್ಗೆ. ಅವನಿಗೆ ಬೇಕು ಅನ್ನೋದು ಅವನೇ ತಗೊಳ್ತಾನೆ, ಅದು ನಮ್ಗೆ ಗೊತ್ತಿರೋದೆ. ಅದನ್ನು ಮೈನಸ್ ಮಾಡ್ತೀವಿ ಫಾರ್ಮ್ ಅಂಡರ್ ರೈಟಿಂಗ್. ಸೊ ಫಸ್ಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮೈನಸ್ ಮಾಡ್ತೀವಿ, ಆಮೇಲೆ ಫರ್ಮ್ ಅಂಡರ್ ರೈಟಿಂಗ್ ನ ಮೈನಸ್ ಮಾಡ್ತೀವಿ, ಆಮೇಲೆ ಅವ್ರು ಎಷ್ಟೆಷ್ಟು ಮಾರಿದ್ದಾರೆ ಅಂತ ಮೈನಸ್ ಮಾಡ್ತೀವಿ. ಬರೋದನ್ನ ನೆಟ್ ಲಯಬಿಲಿಟಿ ಇಷ್ಟಿಷ್ಟು ಮಾರ್ಬೇಕಾಗಿತ್ತು ಪಬ್ಲಿಕ್ಗೆ, ಆ ಪಬ್ಲಿಕ್ ಮಾರ್ಬೇಕಾಗಿರೋದು ಪ್ಲಸ್ ಅವ್ರು ಎಷ್ಟೆಷ್ಟು ಒಪ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಪರ್ಮನೆಂಟ್ ರೈಟಿಂಗ್ ಒಂದ್ಸರಿ ಮೈನಸ್ ಮಾಡಿದೀವಿ, ಇಲ್ಲೊಂದ್ಸರಿ ಆಡ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದು ಪಬ್ಲಿಕ್ಗೆ ಬೇಕಾ ಎಷ್ಟು ಮಾರ್ಬೇಕು ಅಂತದ್ದು, ಹೌದಾ, ಇಲ್ಲಿ ಬರುತ್ತೆ. ಇದನ್ನ ನೆಟ್ ಲಯಬಿಲಿಟಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಇಲ್ಲಿ ಬರ್ತಕ್ಕಂಥದ್ದು ನೆಟ್ ಲಯಬಿಲಿಟಿ, ಅಂದ್ರೆ ಪಬ್ಲಿಕ್ಗೆ ಎಷ್ಟೆಷ್ಟು ಮಾರ್ಬೇಕು, ಇಷ್ಟಿಷ್ಟು ಪಬ್ಲಿಕ್ಗಿನ್ನ ಬ್ಯಾಲೆನ್ಸ್ ಮಾರಿಲ್ಲ, ಪ್ಲಸ್ ಅವರೇ ಒಪ್ಕೊಂಡಿರೋದು ಎಷ್ಟೆಷ್ಟಿದೆ, ಎರಡು ಸೇರ್ತದೆ ಟೋಟಲ್ ಎಷ್ಟೆಷ್ಟು ಅವ್ರು ತಗೊಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ಇಷ್ಟಕ್ಕೆ ನಿಮಗೆ ಒಂದು 5 ಮಾರ್ಕ್ಸ್, ಒಂದು 12 ಮಾರ್ಕ್ಸ್, ಒಂದು 2 ಮಾರ್ಕ್ಸ್,
ಒಟ್ಟು 90 ಮಾರ್ಕ್ಸ್ ಗೆ ಎನಿಪಿ ಸಿಲಬಸ್ ಅಂತ ಇರುತ್ತೆ ಅದೇ ನಾನ್ ಎನಿಪಿ ಸಿಲಬಸ್ ಅಂತಂದ್ರೆ ಥಿಯರಿ ಗೆ 2 ಮಾರ್ಕ್ಸ್ 5 ಮಾರ್ಕ್ಸ್ ಒಂದು ಮಾರ್ಕ್ಸ್ 15 ಮಾರ್ಕ್ಸ್ ಒಂದು ಟೋಟಲ್ 22 ಮಾರ್ಕ್ಸ್ ಇರುತ್ತೆ ಅವಕ್ಕೂ ನಿಮಗೂ ಒಂದು 3 ಮಾರ್ಕ್ಸ್ ಡಿಫರೆನ್ಸ್ ಇರುತ್ತೆ ಅರ್ಥ ಆಯ್ತಾ ಕ್ಲಿಯರ್ ಆಗಿ ಅರ್ಥ ಆಯ್ತಾ ವೆರಿ ಗುಡ್